ಹಲೋ, ಎಲ್ಲಿದ್ಯಾ? ಬ್ರಿಡ್ಜ್ ಹತ್ರ ಲೆಫ್ಟಿಗೆ ತಗೋ. ಹಾಂ, ಮಡ್ ರೋಡ್ ಕಾಣ್ತಾ ಇದೆ ಅಲ್ವಾ? ಆ ರೋಡಲ್ಲಿ ಸೀದಾ ಬಾ. ಹಾಂ, ಕಾಡ್ಮನೆ ಕಾಡ್ಮನೆ ಬರುತ್ತೆ. ಓಕೆ. ಇವತ್ತು ಕಾಡ್ಮನೆಗೆ ಬೇಟೆ ಕಾದಿದೆ. ಹೇ ಯಕ್ಷಿತ್ ಗೌಡ. ಬೆಳ್ಳಿಯಪ್ಪ ಬೆಳ್ಳಿಯಪ್ಪ, ಏನು ಗಡ್ಡ ಗಡ್ಡ ಎಲ್ಲ ಬಿಟ್ಕೊಂಡು ಜೋರಾಗಿ ಬಿಟ್ಟಿದ್ಯಾ? ನೀನೇನ್ ಕಮ್ಮಿನ ಕೋವಿಗೆ ಇಟ್ಕೊಂಡು ಫುಲ್ ವೀರಪ್ಪನ ಆಗೋಗ್ಬಿಟ್ಟಿದ್ಯಾ? ಏನಾದ್ರು ಒಂದ್ ಮಾಡ್ಬೇಕಲ್ಲಪ್ಪ, ಅದಕ್ಕೆ ಬಾ ಒಳಗೆ. ಮನೆ ಮಾತ್ರ ಚಿಂದಾಗಿದ್ಯಾ ಬೆಳ್ಳಿಯಪ್ಪ? ಚೆನ್ನಾಗಿದ್ಯಾ? ಹ್ಮ್, ಯಾವ ತಗೊಂಡ? ಈಗ 2 ವರ್ಷ ಆಯ್ತು ತಗೊಂಡು. ಸರಿ, ಓಕೆ, ಹೋಗಿ ರೆಸ್ಟ್ ಮಾಡೋದು. ಫೋನ ಲಗೇಜ್ ಎಲ್ಲ ತಗೊಂಡೋಗಿ ಯಶ್ವಂತ್ ಶಿಫ್ಟ್ ಮಾಡ್ಬೋದು. ಹ್ಮ್, ಆಯ್ತಾ? ಹ್ಮ್. ಎಂತಾಯ್ತಾ? ಲಿಂಕ್ ಆದಂಗಾಯ್ತು ಕಣ. ಏನ್ ಗೊಂಬೆನಾ? ಹೌದಾ? ಜರ್ನಿ ಮಾಡಿ ಸ್ಟ್ರೆಸ್ ಆಗಿದೆಯಲ್ಲ, ಅದಕ್ಕೆ ಹೋಗಿ ರೆಸ್ಟ್ ಮಾಡು. ಎಲ್ಲ ಸರಿ ಹೋಗುತ್ತೆ. ಪನ್ನ ತೆಗೆದಿಲ್ಲ, ತಗೊಂಡೋಗಿ ರೂಮ್ ತೋರಿಸ್ಬೇಕು. ಎರಡನೇ ರೂಮೇನ ವಿಚಿತ್ರವಾಗಿದೆ, ಅರಿಶಿನಾರಾಗಿದ್ದಾರೆ. ಏನಿದೆ ಅಲ್ಲಿ? ಅದ್ರಲ್ಲಿ ಎಂತ ಇಲ್ಲ ಅಣ್ಣ, ಅದ್ರ ಬಗ್ಗೆ ಎಲ್ಲ ಆಗ್ತಲ್ಲ ಕೇಳಿಸ್ಕೊಳಕ್ ಹೋತೀರಿ. ಕುಡಿಲಿಕ್ಕೆ ಏನ್ ಸಿಗುತ್ತಾ? ಕುಡಿಲಿಕ್ಕ ಅಣ್ಣ ಫ್ರೂಟಿ, ಕೋಲಾ, ಪಪ್ಸಿ. ಗಂಡ್ ಮಕ್ಳು ಕುಡಿಯೋದೇಳು. ಓ, ಅದ ಅಣ್ಣ. ಏನ್ ಸಿಗುತ್ತೆ? ಯಾವ್ದು ಬೇಕಣ್ಣ? ಜೇಡಿತವ ಅಣ್ಣ. ಇಲ್ಲಿ ಜೇಡಿ ಎಡಿ ಎಲ್ಲ ಸಿಗಲ್ಲ ಅಣ್ಣ. ಏನ್ ಸಿಗುತ್ತ? ರಜೈಸ್ಕಿ, ಕೋಡೈಸು. ಎಲ್ಲರ್ಕಿಂತ ಸ್ಟ್ಯಾಂಡರ್ಡ್ ಅಂದ್ರೆ ಕಿಂಗ್ ಪಿಸರ್ ಅಣ್ಣ. ಓಕೆ, ಕಿಂಗ್ ಪಿಸರ್ ತವ. ಆಯ್ತು ಅಣ್ಣ. ಅಯ್ಯೋ ಅಣ್ಣವ್ರೆ, ನಿಮ್ಮ ಹತ್ರ ದುಡ್ಡು ತಗೊಳ್ಳೋದ? ಅಣ್ಣವ್ರಿಗೆ ಗೊತ್ತಾರ ನನ್ನ ಬಂದಕ್ಕಿಟ್ ಸಾಯಿಸ್ಬಿಡ್ತಾರೆ. ಆದ್ರೆ ಅಣ್ಣವ್ರ ಹೆಸರು ಹೇಳಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ನಿಮಗೆ ಬೇಕಾದ ತಗೋಬಿಡ್ತೀನಿ.
ನೀನಾ ಅಣ್ಣವ್ರೆ ಇಲ್ಲೇನ್ ಮಾಡ್ತಾ ಇದೀರ? ಒಳ್ಳೆ ಜಾಗ ಅಲ್ಲ ಕಣ, ನಡೀರಿ ಅಣ್ಣ ಫಸ್ಟ್ ಮಲ್ಗೆ, ನೀವು ನಡೀರಿ ಅಣ್ಣ, ದಯವಿಟ್ಟು ಒಳಗಡೆ ನಡೀರಿ. ಆಯ್ತು ಆಯ್ತು ಸರಿ. ಹೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಾ ಕೂತ್ಕ. ಏನು ಇಷ್ಟು ಬೇಗ ರೆಡಿ ಆಗೋಗ್ಬಿಟ್ಟಿದ್ಯಾ? ಹೌದಾ, ಶಾಪ್ 10:30 ನಂಗೆ ಹಾಸನಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೊರಡ್ಬೇಕಾಗಿ ಬಂತು. ಏ, ಒಂದೆರಡು ದಿವಸ ಇದ್ದಾಗ ಇರಲಿ, ಇನ್ನೊಂದ್ಸರಿ ಫ್ರೀ ಆದಾಗ ಒಂದು ವೀಕ್ ಉಳ್ದು ಹೋಗ್ತೀನಿ ಬಿಡ. ನೆನ್ನೆ ಬೇರೆ ನಾನು ಇರಲಿಲ್ಲ, ಸ್ವಲ್ಪ ಕೆಲಸ ಇತ್ತು, ಬ್ಯುಸಿ ಇದ್ದೆ, ಹಿಂಗೆಲ್ಲ ಹೇಳೋಗಿದ್ದೆ. ಚೆನ್ನಾಗಿ ನೋಡ್ಕೊಂಡಲ್ಲ? ಹಾಂ, ಚೆನ್ನಾಗಿ ನೋಡ್ಕೊಂಡ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ನೆನ್ನೆ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಬಂತಾ? ಹಾಂ, ನಿದ್ದೆ ಎಲ್ಲ ಚೆನ್ನಾಗಿ ಬಂತು. ಆದರೆ ಆ ಪಕ್ಕದ ರೂಮ್ನಲ್ಲಿ ಆ ಹುಡುಗಿ ಅಳೋದೊಂದು ಬಿಟ್ಟು ಇನ್ನು ಬಾಕಿ ಪ್ರಾಬ್ಲಮ್ ಏನಾಗಲಿಲ್ಲಪ್ಪ. ಹುಡುಗಿ ಅಳೋದು? ಆ ಹುಡುಗಿ ನೋಡ್ದ ನೀನು? ಹೌದಾ, ಆ ಹುಡುಗಿ ಫೇಸ್ ನೋಡ್ದ? ಫೇಸ್ ನೋಡ್ಲಿಕ್ಕಾಗಲಿಲ್ಲ, ಜಸ್ಟ್ ಬ್ಯಾಕ್ ಸೈಡಿಂದ ನೋಡಿದೆ. ಹೇಗೆ? ನೀನು ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಪ್ಪ, ಇಲ್ಲಿರ್ಬೇಡ. ಯಾಕೋ, ಏನಾಯ್ತು? ಬಾ ಮರೆಯ, ನೀನು ಇಲ್ಲಿಂದ ಮೊದಲು ಬಾರು. ನೀನ್ ಹೇಳಿಲ್ಲ ಅಂದ್ರೆ ನಂದು ನಿಂದು ಫ್ರೆಂಡ್ಶಿಪ್ ಕೊನೆ ಆಗೋಗ್ಬಿಡುತ್ತೆ. ಏನಂತ ಹೇಳು? ನಾನು ಈ ಮನೆ ತಗೊಳ್ಳೋ 10 ವರ್ಷದ ಹಿಂದೆ ಒಬ್ಬ ಸಾಹುಕಾರ ಈ ಮನೇಲಿ ವಾಸವಾಗಿದ್ದ. ಅವನ ಮಗಳು ಜೀವನದಲ್ಲಿ ಯಾವುದೋ ಒಂದು ದುರ್ಗತಿ ಆಗಿ ಸೂಸೈಡ್ ಮಾಡ್ಕೊಂಡು ತೀರೋದು. ಅದು ನೀನು ಮಲಗಿದ್ದಲ್ಲ ಪಕ್ಕದ ರೂಮಲ್ಲಿ, ಅವಳು ಸತ್ರು, ಅವಳ ಆತ್ಮ ಆ ರೂಮ್ನಲ್ಲೇ ಇದೆ. ನನಗೆ ಈ ಮನೆ ತಗೋಬೇಕಾದ್ರೆ ಈ ವಿಚಾರ ಗೊತ್ತಿರಲಿಲ್ಲ. ಆದ್ರೆ ಏನು ಮಾಡ್ತೀಯ, ವಿಚಾರ ಗೊತ್ತಾದ್ಮೇಲೆ? ಅದು ಹೊರಗೆ ಬರ್ದಂಗೆ ಅಷ್ಟ ದಿಗ್ಬಂಧನ ಮಾಡಿಸಿ ಲಾಕ್ ಮಾಡಿದ್ದಾರೆ. ಇಲ್ಲಿವರೆಗೂ ಕೆಂಡದ ಆಗಿರೋ ಅವಳ ಕೆಂಪು ಕಣ್ಣು ನೋಡಿರುವವರು ಯಾರೂ ಬದುಕಿಲ್ಲ. ರಕ್ತ ಕಕ್ಕಿ ಸತ್ತೋಗಿದ್ದಾರೆ. ಅವಳ ಅಪ್ಪ ಕೂಡ ಹಾಗೇ ಸತ್ತೋಗಿದ್ದು. ಅದಕ್ಕೆ ಕಣ ನಾನು ಹೇಳ್ತಿರೋದು ಇಲ್ಲಿರ್ಬೇಡ ಅಂತ. ದಯವಿಟ್ಟು ಇಲ್ಲಿಂದ ಹೋಗೋ, ಜೀಪ್ ಹತ್ತೋ, ಮೊದಲಿಂದ ಹೋಗೋ. ಇಲ್ಲಿವರೆಗೂ ಕೆಂಡದ ಹಾಗಿರೋ ಅವಳು ಕೆಂಪು ಕಣ್ಣು ನೋಡಿರುವವರು ಯಾರೂ ಬದುಕಿಲ್ಲ.